हाय फ्रेंड्स, नहीं नोड़ती स्टूडेंट सॉल्यूशन यूट्यूब चैनल मान्य वस मुख्यमंत्री बसवराज बोम्मायी रईतर मकल के स्कालशिप घोषणा मातर रईतर मकल के यहाँ स्कालशिप इश् अमौंट बे अद्र बे कंप्लीट महिता तल्सकोड़ी यार नम स्टूडेंट सॉल्यूशन यूट्यूब चैनल सब्सक्राइब सब्सक्राइब आगो मेले कहना बेल बटन क्लिक रईत मकल के शिक्षण मत उन्नत शिक्षण सीरली अंदी अंत स्कालशिप मातर इतना रईतर मकल के अंदर कंपलसरी ते तेल रईतर आगे मत जमीन ना बंदूँ पालने कूड़ा इत ಯಾಕಂದ್ರೆ ರೈತರು ಅಂತ ಒಂದು ಪ್ರೂಫ್ ಬೇಕಾಗುತ್ತಲ್ಲ, ಅದಕ್ಕೆ ಅವ್ರ ಹೆಸರು ಪಾಲನೆ ಕೊಡಬೇಕಾಗುತ್ತೆ. ನಂತರ ಬಂದುಬಿಟ್ಟು SSLC ಅಥವಾ 10ನೇ ತರಗತಿ ಪೂರ್ಣಗೊಳಿಸಿದ ನಂತರ ಕರ್ನಾಟಕ ರಾಜ್ಯದ ಯಾವುದೇ ಭಾಗದಲ್ಲಿ ನೋಂದಣಿಯಾದ ಶಿಕ್ಷಣ ಸಂಸ್ಥೆಗಳು ವಿಶ್ವವಿದ್ಯಾಲಯಗಳು ಸ್ನಾತಕೋತ್ತರ ಕೋರ್ಸ್ಗಳು ಪ್ರವೇಶ ಪಡೆದಿರೋದು. ಅಂದರೆ ನೀವು ಯಾರ್ಯಾರು ವಿದ್ಯಾರ್ಥಿಗಳು 10th ಪಾಸ್ ಆಗಿರ್ತಾರೆ ಅವರು ಎಲ್ಲ ವಿದ್ಯಾರ್ಥಿಗಳಿಗೆ ಇದಕ್ಕೆ ಅವೈಲೇಬಲ್ ಇರ್ತಾರೆ. ಅಂದರೆ ಡೈರೆಕ್ಟ್ DBT ಪದ್ಧತಿಯಿಂದ ಡೈರೆಕ್ಟ್ ಬೆನಿಫಿಷಿಯರಿ ಟ್ರಾನ್ಸ್ಫರ್ ಪದ್ಧತಿಯಲ್ಲಿ ನಿಮಗೆ ವರ್ಷ ವರ್ಷ ನಿಮಗೆ ಅಮೌಂಟನ್ನು ಹಾಕ್ತಾರೆ ವಿದ್ಯಾರ್ಥಿಗಳಷ್ಟೇ. 10th ಥರ ಪಾಸ್ ಆಗಿದ್ದಾರೆ ಅವರು ವಿದ್ಯಾರ್ಥಿಗಳು ನಿಮಗೆ ಎಷ್ಟು ಅಮೌಂಟ್ ಬರುತ್ತೆ ಅಂದರೆ ಪದವಿಯ ಮುಂಚೆ ಅಂದರೆ PUC IT ಅಥವಾ ಡಿಪ್ಲೊಮೊ ನೀವು ಮಾಡ್ತಿದ್ರೆ ಹುಡುಗರಿಗೆ ಬಂದುಬಿಟ್ಟು 2,000 ರೂಪಾಯಿ ಬರುತ್ತೆ, ಮತ್ತು ಹುಡುಗಿರಿಗೆ ಬಂದುಬಿಟ್ಟು 3,000 ಬರುತ್ತೆ. ನೀವು ಎಲ್ಲ BA BSc BCOM ಮಾಡಿದ್ರೆ 5,000 ಬರುತ್ತೆ, ಹುಡುಗಿಯರಿಗೆ 5,500 ಬರುತ್ತೆ. MBBS BE BTECH ಮತ್ತು ಉತ್ತರ ವ್ಯವಸ್ಥೆಗಳನ್ನು ಹೊರತುಪಡಿಸಿ ಯಾರ್ಯಾರು BA BSc BCOM ಮಾಡ್ತಿದ್ದಾರೆ ಅವರಿಗೆ ಹುಡುಗರಿಗೆ 5,000 ಬರುತ್ತೆ, ಹುಡುಗಿರಿಗೆ 5,500 ಬರುತ್ತೆ. ನಂತರ ಬಂದುಬಿಟ್ಟು LLB ಪ್ಯಾರಾಮೆಡಿಕಲ್ ಬಿ ಫಾರ್ಮ್ ನರ್ಸಿಂಗ್ ಇತ್ಯಾದಿ ವೃತ್ತಿಪರ ಕೋರ್ಸ್ಗಳು ಅಂದರೆ LLB ಪ್ಯಾರಾಮೆಡಿಕಲ್ ಬಿ ಫಾರ್ಮ್ ನರ್ಸಿಂಗ್ ಯಾರು ಮಾಡ್ತಿದ್ದಾರೆ ಅವರಿಗೆ 7,500 ರೂಪಾಯಿ ಬರುತ್ತೆ ಹುಡುಗರಿಗೆ, ಹುಡುಗಿರಿಗೆ ಬಂದುಬಿಟ್ಟು 8,000 ರೂಪಾಯಿ ಬರುತ್ತೆ. ಬಂದುಬಿಟ್ಟು ಇದು ಇಂಪಾರ್ಟೆಂಟು MBBS BE BTECH ಮತ್ತು ಎಲ್ಲ ಸ್ನಾತಕೋತ್ತರ ಕೋರ್ಸ್ಗಳು ಅಂದರೆ MBBS BE BTECH ಎಲ್ಲ ಸ್ನಾತಕೋತ್ತರ ಕೋರ್ಸ್ಗಳ ವಿದ್ಯಾರ್ಥಿಗಳಿಗೆ ಹುಡುಗರಿಗೆ ಬಂದುಬಿಟ್ಟು 10,000 ಬರುತ್ತೆ, ಹುಡುಗರಿಗೆ ಬಂದುಬಿಟ್ಟು 11,000 ಬರುತ್ತೆ. ಅಂದರೆ ಕೃಷಿ ಜಮೀನು ಹೊಂದಿರಬೇಕು, ನಾನು ಹೇಳಿದೆ ಇದನ್ನು ಯಾರ್ಯಾರು ಫೇಲ್ ಅಂದರೆ ಬ್ಯಾಕ್ಲಾಗ್ ಇದ್ದರೆ ಅವರಿಗೆ ಎಲಿಜಿಬಿಲಿಟಿ ಆಗಲ್ಲ. ಅಂದರೆ ನೀವು ಪರೀಕ್ಷೆಗೆ ಉನ್ನತೀರ್ಣ ಆದರೆ ಎಲಿಜಿಬಿಲಿಟಿ ಆಗಲ್ಲ, ಅಂದರೆ ನೀವು ಪರೀಕ್ಷೆಗೆ ಉನ್ನತೀರ್ಣನಾಗಿ ಮತ್ತೆ ನೀವು ಇನ್ನೊಂದು ವರ್ಷಕ್ಕೆ ಬಂದಿರ್ತಾರೆ ಅವರಿಗೆ ಅವರು ಎಲಿಜಿಬಿಲಿಟಿ ಆಗಲ್ಲ. ಅಂದ್ಬಿಟ್ಟು ಇದು ಒಂದು ಡಿಗ್ರಿ ಮಾತ್ರ ಎಲಿಜಿಬಿಲಿಟಿ ಆಗೋದು. ಎಕ್ಸಾಂಪಲ್ ನಿಮಗೆ ಕೊಡ್ತೀನಿ, ನೀವು BA ಮಾಡ್ತೀರಿ ಅಂದ್ಕೊಳ್ಳಿ, ನಂತರ ನೀವು BA ಮುಗಿದ್ಮೇಲೆ ನೀವು ಯಾವ್ದಾದ್ರೂ ಮಾಸ್ಟರ್ ಡಿಗ್ರಿ ಮಾಡ್ತಿದ್ರೆ ನಿಮಗೆ BA ಮಾತ್ರ ಅಪ್ಲಿಕೇಬಲ್ ಆಗುತ್ತೆ, ನೀವು ಮಾಸ್ಟರ್ ಡಿಗ್ರಿ ಅಪ್ಲಿಕೇಬಲ್ ಆಗಲ್ಲ. ಆ ಥರ ಇಬ್ಬರಿಗೆ ಒಂದೇ ಒಂದು ಡಿಗ್ರಿಗೆ ಮಾತ್ರ ಅಪ್ಲಿಕೇಬಲ್ ಆಗುತ್ತೆ. ಅಂದ್ಬಿಟ್ಟು ಓಕೆ ಅದೇ ಹೇಳಿದೆ. ನಂತರ ಅಂದ್ಬಿಟ್ಟು ಯಾರು ಸೆಮಿಸ್ಟರ್ನ ಏನೇಳೋ ಯಾವ ಸೆಮಿಸ್ಟರ್ನ ಉಳಿಸ್ಕೊಂಡಿರ್ತಾರೆ ಮತ್ತು ಪುನರ್ವರ್ತಿ ಮತ್ತೆ ಬರೀತಿರ್ತಾರೆ ಅವ್ರಿಗಿನ್ನೂ ಅನ್ವಯಿಸ ಆಗಲ್ಲ. ಅಂದರೆ ರೈತರ ಮಕ್ಕಳುಗಳಲ್ಲಿ ರೈತರ ಮಕ್ಕಳ ತಂದೆ ತಾಯಿ ಇಬ್ಬರು ಕೂಡ ಜಮೀನು ಒಡೆಯರಾಗಿದ್ದರೆ ಇದರಲ್ಲಿ ಒಂದು ಶಿಷ್ಯ ವೇತನ ಮಾತ್ರ ರೈತರ ಮಕ್ಕಳು ಅರ್ಹರಾಗುತ್ತೆ. ಅಂದರೆ ಒಬ್ಬ ವಿದ್ಯಾರ್ಥಿಗಳಿಗೆ ಮಾತ್ರ ನಿಮಗೆ ಅರ್ಹತೆ ಆಗುತ್ತೆ. ಅಂದರೆ ತಂದೆ ತಾಯಿ ಇಬ್ಬರು ಕೂಡ ರೈತರಾಗಿದ್ದರೆ ಅದು ಒಬ್ಬ ವಿದ್ಯಾರ್ಥಿಗಳಿಗೆ ಮಾತ್ರ ಅನ್ವಯಿಸಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ.